ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಸ್ಡಿಎ ಮತ್ತು ಎಫ್ಡಿಎಗೆ ಸಂಬಂಧಿಸಿದಂತೆ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣದ ಭಾಗ ಒಂದು ವಿಡಿಯೋವನ್ನು ಈ ಹಿಂದೆ ನಿಮಗಾಗಿ ತಂದಿದ್ದೆವು. ಈಗ ಅದರ ಮುಂದುವರೆದಂತಹ ಭಾಗ ಕನ್ನಡ ವ್ಯಾಕರಣ ಭಾಗ ಎರಡು. ಇದರ ಸಂಪೂರ್ಣ ಅಧ್ಯಯನ ಸಾಮಗ್ರಿಯನ್ನು ನಿಮಗಾಗಿ ತಂದಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ. ಸ್ನೇಹಿತರೆ, ಕನ್ನಡ ವರ್ಣಮಾಲೆಯನ್ನು ನಾವು ಮೂರು ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡ್ತೇವೆ. ಸ್ವರಗಳು, ಯೋಗವಾಹಗಳು ಮತ್ತು ವ್ಯಂಜನಗಳು. ಇವುಗಳಲ್ಲಿ ವ್ಯಂಜನಗಳ ವಿಂಗಡಣೆಯನ್ನು ನೋಡೋದಾದರೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಎಂದು ವ್ಯಂಜನಗಳನ್ನು ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡುತ್ತೇವೆ. ಕ ವರ್ಗದಿಂದ ಹಿಡಿದು ಪ ವರ್ಗದವರೆಗೆ ಬರುವಂತಹ 25 ಅಕ್ಷರಗಳೇನಿದ್ದಾವೆ ಇವುಗಳನ್ನು ನಾವು ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಯಾಯಿಂದ ಳವರೆಗೆ ಇರುವಂತಹ 9 ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಈ ವರ್ಗೀಯ ವ್ಯಂಜನಗಳನ್ನು ಮೂರು ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡುತ್ತೇವೆ. ಅಲ್ಪಪ್ರಾಣಗಳು, ಮಹಾಪ್ರಾಣಗಳು ಮತ್ತು ಅನುನಾಸಿಕಗಳು ಎಂದು ವಿಂಗಡಿಸಲಾಗಿದೆ. ಅಲ್ಪಪ್ರಾಣಗಳು ಎಂದರೆ ಅರ್ಥ ಏನು? ಉಚ್ಚಾರಣೆಯನ್ನು ಮಾಡಬೇಕಾದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ವ್ಯಂಜನಾಕ್ಷರಗಳಿಗೆ ನಾವು ಅಲ್ಪಪ್ರಾಣಗಳು ಎಂದು ಕರೆಯುತ್ತೇವೆ. ಅದಕ್ಕೆ ಉದಾಹರಣೆ ಕ, ಗ, ಚ, ಜ, ಟ, ಡ, ಥ, ದ, ಪ, ಬ. ಈ ಅಕ್ಷರಗಳನ್ನು ನಾವು ಅಲ್ಪಪ್ರಾಣ ಅಕ್ಷರಗಳು ಎಂದು ಕರೆಯುತ್ತೇವೆ. ಮಹಾಪ್ರಾಣ ಅಕ್ಷರಗಳು ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂತಹ ವ್ಯಂಜನಗಳಿಗೆ ಮಹಾಪ್ರಾಣಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಖ, ಘ, ಛ, ಠ, ಢ, ಥ, ಧ, ಫ ಮತ್ತು ಭ. ಅನುನಾಸಿಕಗಳು ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಗಳು ಏನಿದ್ದಾವೆ ಇವುಗಳನ್ನು ನಾವು ಅನುನಾಸಿಕಗಳು ಎಂದು ಕರೆಯುತ್ತೇವೆ. ಅನುನಾಸಿಕಗಳು ಎಂದರೆ ನ್ಯ, ನ್ಯ, ನ, ನ, ಮ. ಇನ್ನು ಈ ಕಾದಿಂದ ಮಾವರೆಗೆ ಇರುವಂತಹ 25 ವರ್ಗೀಯ ವ್ಯಂಜನಗಳೇನಿದ್ದಾವೆ ಅವು ಹುಟ್ಟುವಂತಹ ಸ್ಥಳಗಳನ್ನು ಆಧರಿಸಿ, ಅಂದರೆ ಉಚ್ಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹುಟ್ಟುವಂತಹ ಸ್ಥಳವನ್ನು ಆಧರಿಸಿ 5 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಕಂಠ್ಯ ಅಕ್ಷರಗಳು, ತಾಲವ್ಯ ಅಕ್ಷರಗಳು, ಮೂರ್ಧನ್ಯ ಅಕ್ಷರಗಳು, ಓಷ್ಟ್ಯ ಅಕ್ಷರಗಳು ಎಂದು ಅವುಗಳನ್ನು ವಿಂಗಡಣೆಯನ್ನು ಮಾಡಲಾಗಿದೆ. ಮೊದಲನೇದಾಗಿ ಕಂಠ್ಯ ಅಕ್ಷರಗಳು ಎಂದರೆ ಗಮನಿಸುವುದಾದರೆ ಕಂಠಭಾಗದಲ್ಲಿ, ಅಂದರೆ ಉಚ್ಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕಂಠಭಾಗದಲ್ಲಿ ಹುಟ್ಟುವಂತಹ ಅಕ್ಷರಗಳು ಕಂಠ್ಯ ಅಕ್ಷರಗಳು. ಖ, ಖ, ಘ, ಘ ಈ ಅಕ್ಷರಗಳೇನಿದ್ದಾವೆ ಇವು ಕಂಠ್ಯ ಅಕ್ಷರಗಳು. ಇವುಗಳನ್ನು ಕ ವರ್ಗದ ಅಕ್ಷರಗಳು ಎಂದು ಸಹ ಕರೆಯುತ್ತೇವೆ. ತಾಲವ್ಯ ಅಕ್ಷರಗಳು, ತಾಲವ್ಯ ಎಂದರೆ ದವಡೆ, ದವಡೆಯ ಸಹಾಯದಿಂದ ಹುಟ್ಟುವಂತಹ ಅಕ್ಷರಗಳು ಚ ವರ್ಗದ ಅಕ್ಷರಗಳು. ನಾವು ಉಚ್ಚಾರಣೆ ಮಾಡೋ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಚ, ಚ, ಜ, ಜ ಇವು ದವಡೆಯ ಸಹಾಯದಿಂದ ಅಕ್ಷರಗಳು ಉಗಮವಾಗ್ತವೆ. ಮೂರ್ಧನ್ಯ ಅಕ್ಷರಗಳು ಅಂದರೆ ಅರ್ಥ, ಮೂರ್ಧನ್ಯ ಎಂದರೆ ನಾಲಿಗೆ, ನಾಲಿಗೆಯನ್ನು ಹಿಂದಕ್ಕೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಈ ಅಕ್ಷರಗಳು ಉಚ್ಚಾರಗೊಳ್ಳುತ್ತವೆ. ಇವುಗಳನ್ನು ನಾವು ಮೂರ್ಧನ್ಯ ಅಕ್ಷರಗಳು ಎಂದು ಕರೆಯುತ್ತೇವೆ. ಸ್ಪಷ್ಟವಾಗಿ ಗಮನಿಸಬಹುದು ಠ, ಠ, ಢ, ಡ ಈ ಅಕ್ಷರಗಳನ್ನು ಹೇಳಬೇಕಾದ್ರೆ ನಾಲಿಗೆಯನ್ನು ಮಡಚಿ ಬಾಯಿಯ ಮೇಲ್ದವಡೆಯ ಭಾಗವನ್ನು ನಾವು ಅದರಿಂದ ಸ್ಪರ್ಶವನ್ನು ಮಾಡ್ತೇವೆ. ಹೀಗಾಗಿ ನಾವು ಕಾದಿಂದ ಮಾವರೆಗಿನ 25 ಅಕ್ಷರಗಳನ್ನು ಅವು ಹುಟ್ಟುವಂಥ ಆಧಾರದ ಮೇಲೆ 5 ಗುಂಪುಗಳಾಗಿ ವಿಂಗಡಣೆ ಮಾಡ್ತೇವೆ. ಕಂಠ್ಯ ಅಕ್ಷರಗಳು, ತಾಲವ್ಯ ಅಕ್ಷರಗಳು. ನಾಲ್ಕನೆಯ ಗುಂಪು ದಂತ್ಯ ಅಕ್ಷರಗಳು. ದಂತ ಎಂದರೆ ಹಲ್ಲು. ಈ ಹಲ್ಲುಗಳ ಬಳಿ ಹುಟ್ಟುವಂತಹ ಅಕ್ಷರಗಳನ್ನು ದಂತ್ಯ ಅಕ್ಷರಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಥ ವರ್ಗದ ಅಕ್ಷರಗಳು ಥ, ಥ, ಧ, ಧ, ನ. ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ನಾಲಿಗೆಯ ಮುಂಭಾಗದ ತುದಿ ಏನಿದೆ ಅದು ಹಲ್ಲುಗಳ ಹಿಂಭಾಗವನ್ನು ಸ್ಪರ್ಶ ಮಾಡುತ್ತೆ. ಆ ಕಾರಣಕ್ಕೆ
ಹಲ್ಲುಗಳನ್ನು ಸ್ಪರ್ಶ ಮಾಡುವುದರಿಂದನೇ ಈ ಅಕ್ಷರಗಳು ಉತ್ಪತ್ತಿಯಾಗ್ತವೆ. ಆದ್ದರಿಂದ ಇಂತಹ ಅಕ್ಷರಗಳನ್ನು ದಂತ್ಯ ಅಕ್ಷರಗಳು ಎಂದು ಕರೆಯುತ್ತೇವೆ. ಕೊನೆಯ ಗುಂಪು ಓಷ್ಟ್ಯ ಅಕ್ಷರಗಳು. ಓಷ್ಟ್ಯ ಎಂದರೆ ತುಟಿ ಎಂದರ್ಥ. ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಓಷ್ಟ್ಯ ಅಕ್ಷರಗಳು. ಉದಾಹರಣೆಗೆ ಪ ವರ್ಗದ ಅಕ್ಷರಗಳು ಪ ಪ ಭ ಭ ಮತ್ತು ಮ. ಇವುಗಳನ್ನು ಉಚ್ಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಎರಡೂ ತುಟಿಗಳ ಬಳಕೆಯಾಗ್ತದೆ. ಆ ಕಾರಣಕ್ಕೆ ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಈ ಐದು ಅಕ್ಷರಗಳನ್ನು ನಾವು ಓಷ್ಟ್ಯ ಅಕ್ಷರಗಳು ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಹೀಗೆ ವರ್ಗೀಯ ವ್ಯಂಜನಗಳನ್ನು ಐದು ಗುಂಪುಗಳಾಗಿ ವಿಂಗಡಣೆ ಮಾಡ್ತೇವೆ. ಕಂಠ್ಯಾಕ್ಷರಗಳು, ತಾಲವ್ಯ ಅಕ್ಷರಗಳು, ಮೂರ್ಧನ್ಯ ಅಕ್ಷರಗಳು, ದಂತ್ಯ ಅಕ್ಷರಗಳು ಮತ್ತು ಓಷ್ಟ್ಯ ಅಕ್ಷರಗಳು ಎಂದು ಐದು ಗುಂಪುಗಳಾಗಿ ವಿಂಗಡಣೆ ಮಾಡ್ತೇವೆ. ಮುಂದಿನ ಚರ್ಚಾಂಶ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಎಂದರೆ ಅರ್ಥವನ್ನು ಗಮನಿಸುವುದಾದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರವೇ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅಸ್ತ್ರ ಎಂಬ ಪದ ಇದೆ. ಈ ಅಸ್ತ್ರ ಎಂಬ ಪದವನ್ನು ನಾವು ಬಿಡಿಸಿ ಬರೆದಾಗ ಇದರಲ್ಲಿ ಸ್ವರ ಮತ್ತು ವ್ಯಂಜನಗಳು ಕೂಡಿಕೊಂಡಿರುವುದನ್ನು ನಾವು ಗಮನಿಸಬಹುದು. ಅದರಲ್ಲಿ ಅ ಅನ್ನುವಂತಹ ಸ್ವರ ಪ್ಲಸ್ ಸ ತ ರ ಅನ್ನುವಂತಹ ವ್ಯಂಜನಗಳು ಮತ್ತೆ ಕೊನೆಯದಾಗಿ ಆ ಎನ್ನುವಂತಹ ಸ್ವರ. ಈಗಾಗಲೇ ನಿಮಗೆ ತಿಳಿದಿರುವಂತೆ ಸ್ವರಗಳು ಸ್ವತಂತ್ರ ಅಕ್ಷರಗಳು, ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಹೀಗಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರವೇ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಈ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ, ಸಜಾತೀಯ ಸಂಯುಕ್ತಾಕ್ಷರ ಮತ್ತು ವಿಜಾತೀಯ ಸಂಯುಕ್ತಾಕ್ಷರ. ಸಜಾತೀಯ ಸಂಯುಕ್ತಾಕ್ಷರ ಎಂದರೆ ಹೆಸರೇ ಸೂಚಿಸುವಂತೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವಂತಹ ಸಂಯುಕ್ತಾಕ್ಷರವೇ ಸಜಾತಿ ಸಂಯುಕ್ತಾಕ್ಷರ. ಉದಾಹರಣೆಗೆ ಅಪ್ಪ ಎನ್ನುವಂತಹ ಪದದಲ್ಲಿ ಪಾಕ್ಕೆ ಪಾದ್ಯ ಒತ್ತಕ್ಷರವನ್ನು ಕೊಟ್ಟಿದ್ದೇವೆ. ಅಮ್ಮ ಎನ್ನುವಂತಹ ಪದಕ್ಕೆ ಮಾಕ್ಕೆ ಮಾ ಅದರದೇ ಒಂದು ಒತ್ತಕ್ಷರವನ್ನು ನೀಡಲಾಗಿದೆ. ಹೀಗೆ ಲೆಕ್ಕ, ಹಗ್ಗ ಈ ಅಕ್ಷರಗಳು ಒಂದೇ ಜಾತಿಯ ವ್ಯಂಜನಗಳನ್ನು ಒತ್ತಕ್ಷರವಾಗಿ ಹೊಂದಿದ್ದಾವೆ. ಇವುಗಳನ್ನು ನಾವು ಸಜಾತೀಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ವಿಜಾತಿಯ ಸಂಯುಕ್ತಾಕ್ಷರ ಎಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆಗುವಂತಹ ಸಂಯುಕ್ತಾಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರ. ಉದಾಹರಣೆಗೆ ಸ್ವಾರ್ಥ, ಶಕ್ತಿ. ಸ್ವಾರ್ಥ ಅನ್ನೋದರಲ್ಲಿ ಸಾಕ್ಕೆ ವಾವತ್ತನ್ನು ನೀಡಲಾಗಿದೆ, ಶಕ್ತಿ ಎನ್ನುವಂತಹ ಪದದಲ್ಲಿ ಕಾಕ್ಕೆ ತಾವತ್ತನ್ನು ನೀಡಲಾಗಿದೆ. ಹೀಗಾಗಿ ಇವುಗಳನ್ನು ನಾವು ವಿಜಾತೀಯ ಸಂಯುಕ್ತಾಕ್ಷರಗಳು ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದಂಥ ಅಂಶಗಳನ್ನು ಇನ್ನೊಮ್ಮೆ ಪುನರಾವರ್ತನೆಯನ್ನು ನೆನಪು ಮಾಡಿಕೊಳ್ಳುವುದಾದರೆ, ಇಲ್ಲಿ ನಾವು ವರ್ಗೀಯ ವ್ಯಂಜನಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸುತ್ತೇವೆ, ಐದು ಗುಂಪುಗಳು, ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ ಮತ್ತು ಓಷ್ಟ್ಯ ಅಕ್ಷರಗಳೆಂದು ಐದು ಗುಂಪುಗಳಾಗಿ ವಿಂಗಡಣೆ ಮಾಡ್ತೇವೆ. ಅದಾದ ನಂತರ ನಾವು ಚರ್ಚೆ ಮಾಡಿದ್ವಿ ಸಂಯುಕ್ತಾಕ್ಷರ ಎಂದರೇನು, ಸಂಯುಕ್ತಾಕ್ಷರದ ವಿಧಗಳೆಷ್ಟು, ಅದರಲ್ಲಿ ಸಜಾತೀಯ ಸಂಯುಕ್ತಾಕ್ಷರ ಮತ್ತು ವಿಜಾತೀಯ ಸಂಯುಕ್ತಾಕ್ಷರ ಮತ್ತು ಅವುಗಳಿಗೆ ಉದಾಹರಣೆ, ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು, ಒಂಬತ್ತು, ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು, 25, ದವಡೆಯ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ, ತಾಲವ್ಯ, ಟಾ ವರ್ಗದ ಅಕ್ಷರಗಳನ್ನು ಏನೆಂದು ಕರೆಯುವರು, ಮೂರ್ಧನ್ಯ ಅಕ್ಷರಗಳು, ಅನುನಾಸಿಕ ಅಕ್ಷರಗಳು ಅಂದರೆ ಅರ್ಥ ಏನು, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು, ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ಏನೆಂದು ಕರೆಯುವರು, ಓಷ್ಟ್ಯ ಅಕ್ಷರಗಳು, ಓಷ್ಟ್ಯ ಎಂದರೆ ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಕನ್ನಡ ವ್ಯಾಕರಣ ಭಾಗ 2 ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಉತ್ತಮ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಅಮೂಲ್ಯವಾದಂತಹ ಕಾಮೆಂಟ್ಗಳನ್ನು ನೀಡಿ. ಹೀಗೆ ನಮ್ಮ ಸರಣಿ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.